ಹಾಯ್ ಹಲೋ ನಮಸ್ತೆ, ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಇವತ್ತೊಂದು ದಿನಗಳಲ್ಲಂತೂ ಗ್ರಾಮ್ ಚಿನ್ನಕ್ಕೆ ಹತ್ತತ್ರ 5,000 ರೂಪಾಯಿ ಹೋಗ್ಬಿಟ್ಟಿದೆ. ನಾನಂತೂ ಇಲ್ಲಿ ಕೆಜಿಗಟ್ಟಲೆ ಚಿನ್ನನ ಕೂರಿಸ್ಕೊಂಡು ಮಾತಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅವರು ಅಷ್ಟೇ, ಅವ್ರ ಟೈಮು ಅಷ್ಟೇ, ಚಿನ್ನದ ವ್ಯಾಲ್ಯೂನೇ ಇದೆ. ಸೊ ಅದನ್ನು ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಬೇಗ ವೆಲ್ಕಮ್ ಮಾಡ್ಕೊಂಡು ಮಾತಾಡಿಸ್ಬಿಡ್ತೀನಿ. ಟ್ರಿಪಲ್ ರೈಡಿಂಗ್ ಸಿನಿಮಾ ಸಲುವಾಗಿ ಮಾತಾಡೋದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್. ಹಲೋ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವಿಜಯ್ರೆ. ಹೇಗಿದ್ದೀರಾ? ನಾನು ಸೂಪರ್ ಸರ್, ನೀವು? ಫೈನ್ ಫೈನ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಆಫ್ಟರ್ ದಿ ಗ್ರ್ಯಾಂಡ್ ಸಕ್ಸಸ್ ಆಫ್ ಗಾಳಿಪಟ 2 ಸರ್, ಮತ್ತೆ ಟ್ರಿಪಲ್ ರೈಡಿಂಗ್ ಬರ್ತಾ ಇದೆ. ಗಾಳಿಪಟ 2 ಸಕ್ಸಸ್ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ಎಲ್ಲ ಮೀಡಿಯಾದವ್ರಿಗೂ ಹಾಗೆ ಎಲ್ಲ ಪ್ರೇಕ್ಷಕರಿಗೂ. ಒಂದು ಗಾಳಿಪಟ ಅಂದರೆ ಎಮೋಷನ್ ಅಂತ ಹೇಳಿದೆ ನಾನು. ಸೊ ಗಾಳಿಪಟ 2 ಈ ಮಟ್ಟದ ಒಂದು ದೊಡ್ಡ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಲ್ರಿ. ಓಕೆ, ಆಫ್ಟರ್ ದಟ್ ಈಗ ಟ್ರಿಪಲ್ ರೈಡಿಂಗ್ ಹೊರಟಿದ್ದೀರಾ? ಅದು 2, ಇದು 3. ಹೌದು, ಟ್ರಿಪಲ್ ರೈಡಿಂಗ್ ಬಗ್ಗೆ ಹೇಳಿ ಸರ್. ಅಂದರೆ ಪ್ರಾಜೆಕ್ಟ್ ಶುರು ಆಗಿದ್ದ ಹಂಗೆ ನಾನು ನೀವು ಮುಂಚೆ ಮಾತಾಡೋದು ಕೇಳಿಸ್ಕೊಂತಿದ್ದೆ. ಮುಂಗಾರು ಮಳೆ ಟೈಮಲ್ಲಿ ಡಿಸ್ಕಸ್ ಆಗಿದ್ದು, ಇವಾಗ ಗಾಳಿಪಟ. ಇಲ್ಲ, ಮುಂಗಾರು ಮಳೆ ಟೈಮಲ್ಲಿ ನಮ್ಮ ಮಹೇಶ್ ಅವರು ಕೋ ಡೈರೆಕ್ಟ್ರು ಫಿಲ್ಮ್ಗೆ. ಸೊ ಅವಾಗ ಪಿಕ್ಚರ್ ಮಾಡಬೇಕು, ಪಿಕ್ಚರ್ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಮಾಡೋಣ ಮಾಡೋಣ ಅಂತಿದ್ವಿ. ಅದ್ಯಾಕೋ ಲೇಟ್ ಮಾಡಿಬಿಟ್ರು ಮಹೇಶ್ ಅವರು ಡೈರೆಕ್ಟರ್ ಆಗೋದು. ಅಂದರೆ ಕೋ ಡೈರೆಕ್ಟ್ರಾಗಿ ತುಂಬ ಬ್ಯುಸಿಯಾಗಿ ಆಮೇಲೆ ಡೈರೆಕ್ಟ್ರಾಗಿ ರಗ್ಗಡ್ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದಾದಮೇಲೆ ಇದು ಟ್ರಿಪ್ ಎರಡು ಕತೆ ಹೇಳಿದ್ರು. ಎರಡರಲ್ಲಿ ನನಗೆ ಇದು ಟ್ರಿಪಲ್ ರೈಡಿಂಗ್ ಬಂದು ಔಟ್ ಆ್ಯಂಡ್ ಔಟ್ ಫನ್ ಎಂಟರ್ಟೈನಿಂಗ್ ಫಿಲ್ಮ್ ಅನಿಸ್ತು. ಅದು ನಿಮಗೆ ಗೊತ್ತು, ನಾನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಸ್ವಲ್ಪ ಫ್ಯಾಮಿಲಿ ಡ್ರಾಮಾ ಫನ್ ಮಜಾ ಕೊಡಬೇಕು, ಖುಷಿಯಾಗಿರಬೇಕು, ಆ ಥರ ಫಿಲ್ಮ್ನೇ ಹೆಚ್ಚು ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಎಂಟರ್ಟೈನ್ಮೆಂಟ್ನ ಜಾಸ್ತಿ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಇದು ಖುಷಿ ಎಷ್ಟು ನಾವು ಎಂಟರ್ಟೈನ್ ಮಾಡ್ಬೋದು ಆಡಿಯನ್ಸ್ನ ಅಂತ. ಸೊ ಆ ಥರದಲ್ಲಿ ಟ್ರಿಪಲ್ ರೈಡಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು. ಸರ್, ಟ್ರಿಪಲ್ ರೈಡಿಂಗ್ ಅನ್ನೋದು ಟೈಟಲ್ ಇದೆಯಲ್ಲ, ಪ್ರತಿ ಒಬ್ಬ ಜನಸಾಮಾನ್ಯರಿಗೂ ಗೊತ್ತಿರೋ ವರ್ಡ್ ಸರ್. ವೆರಿ ವೆರಿ ಕ್ಯಾಚ್ ಅಲ್ಲ, ಅದು ನೀವು ಅಂತ ಅನ್ಸೋದೇ ಇಲ್ಲ. ತುಂಬ ಬೇಗ ರಿಚ್ ಕೂಡ ಆಗುತ್ತೆ. ನಿಮಗೆ ಟೈಟಲ್ ಹೇಳಿದಾಗ ನೀವು ಒಂದಿನ ಏನೋ ಹೇಳಲೇ ಇಲ್ವಂತೆ, ಅದಾದ್ಮೇಲೆ ಹೇಳಿದಂತೆ ಇಲ್ಲ ಓಕೆ ಚೆನ್ನಾಗಿದೆ ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನನಗೆ ಟ್ರಿಪಲ್ ರೈಡಿಂಗ್ ಹೇಳಿದ ತಕ್ಷಣ ಖುಷಿ ಆಯಿತು, ಮಜಾ ಇದೆಯಲ್ಲ ಇದು, ಕೊಲೋಕಿಯಲ್ ಆಗಿದೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋದಿದು ಅಂತ ಹೇಳಿ ಆಮೇಲೆ ಯೋಚನೆ ಮಾಡಿದೆ. ಇಲ್ಲಿ ಇದು ಇದಕ್ಕೆ ಹೋಗೋಣ, ಟ್ರಿಪಲ್ ರೈಡಿಂಗ್ ತುಂಬ ಚೆನ್ನಾಗಿದೆ ಅಂತೇಳಿ. ಇನ್ನು ನೀವು ಅಂದರೆ ಬೇರೆ ಬೇರೆ ಅರ್ಥ ಕೊಡಬಾರ್ದು ಅಂತ ನನ್ನ ತಲೆಯಲ್ಲಿ. ಹಾಂ ಹಾಂ, ಸೊ ಅದ್ರ ಬಗ್ಗೆ ಯೋಚನೆ. ಹಾಂ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಓಕೆ, ಫೈನಲಿ ಆ್ಯಂಡ್ ಹೌ ಇಟ್ ಲುಕ್ಸ್. ಈಗ ಟ್ರಿಪಲ್ ರೈಡಿಂಗ್ ಇಂಗ್ಲೀಷ್ ಪದ, ಅದು ನಮ್ಮ ಕನ್ನಡದಲ್ಲಿ ಬರೆದಾಗ ಕ್ಯಾಚ್ ಅನ್ಸ್ಬೇಕಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಟೈಟ್ಲು ತುಂಬ ಚೆನ್ನಾಗಿರುತ್ತೆ, ಬರೆದಾಗ ಚೆನ್ನಾಗಿ ಅನ್ಸಲ್ಲ ನಿಮಗೆ. ಹೌದು. ಸೊ ನನ್ನ ಒಂದಿಬ್ರು ಫ್ರೆಂಡ್ಸ್ ಕೈಲಿ ಬರೆಸಿ ನಾನು ಬರೆದು ಹೆಂಗೆ ಕಾಣ್ತಾ ಇದೆ, ಓಕೆ ಚೆನ್ನಾಗಿ ಕಾಣುತ್ತೆ, ಇದು ಮಾಡೋಣ ಅಂತ ಹೇಳಿ ಮಾಡಿ. ಟೈಟ್ಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ನೀವು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೀರ ಸರ್. ನನಗೆ ನಿಮ್ದು ಕೃಷ್ಣ ಫಿಲಮಲ್ಲಿ ಸ್ಟೈಲೋ ಸ್ಟೈಲೋ ಸಾಂಗ್ ಎಲ್ಲ ಇತ್ತು, ಅವಾಗ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಾಗಿತ್ತು. ಆ ಸೆಟ್ಟು ಈ ಗೆಟಪ್ಗಳು ನೋಡಿದಾಗ ನನಗೆ ಒಂದ್ಸಲ ಅದು ನೆನಪಾಯ್ತು ಸರ್, ಅಬೌಟ್ ದಟ್ ಸಾಂಗ್ ಮತ್ತು ಸೆಟಪ್. ಡ್ಯಾನ್ಸ್ ಬೇರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದರಲ್ಲಿ. ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಅದು ಅನಿಸುತ್ತಿದೆ. ಅವೆಲ್ಲ ರೊಮ್ಯಾಂಟಿಕ್ ಸಾಂಗ್ ಆದಮೇಲೆ ಯಾರು ಡ್ಯಾನ್ಸ್ ಮಾಡಿಸ್ಲಿಲ್ಲ, ಸುಮ್ಮನೆ ನಡೆಸೋರು ಇಲ್ಲ ಕ್ಲೋಸಪ್ ಇಟ್ಬಿಡೋರು, ಇದೇ ಬರೀ ಎಕ್ಸ್ಪ್ರೆಷನ್ ಕೊಡಿ ಸರ್ ಸಾಕು ಅಂತ. ಅಯ್ಯೋ ಡ್ಯಾನ್ಸ್ ಮಾಡ್ತಿರೋ ಏನ ಕೈಯಲ್ಲಿ, ಯಾಕಂದ್ರೆ ಡ್ಯಾನ್ಸ್ ಮಾಡಿಕೊಂಡೆ ಅಲ್ವ ನಾವು ಸ್ಟಾರ್ಟ್ ಮಾಡಿದ್ದು, ಆರ್ಕೆಸ್ಟ್ರಾ ಡ್ಯಾನ್ಸ್ ಅಂತೆ, ಗ್ರೂಪ್ ಡ್ಯಾನ್ಸ್ ಅಂತೆ, ಆ ಥರ ಮಾಡಿಕೊಂಡು. ಆ್ಯಂಡ್ ಈ ಎಟ್ಟ ಎಟ್ಟ ಸಾಂಗ್ ಕೇಳಿದಾಗ ಇದಕ್ಕೆ ಸಕ್ಕದಾಗಿ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಮುರಳಿ ಅವ್ರ ಜೊತೆ ಮಾತಾಡಿ, ಕೊರಿಯೋಗ್ರಾಫರ್ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಡಿದ್ವಿ. ಓಕೆ, ಇನ್ನು 3 ಜನ ಹೀರೋಯಿನ್ಸ್ ಇದ್ದಾರೆ ಸರ್ ಸಿನಿಮಾದಲ್ಲಿ. ನಿಮ್ಮ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಹೊಸದೇನಲ್ಲ, ಈ ಮುಂಚೆನೂ ಆಗಿದೆ. ಒಂದು ಹೀರೋಯಿನ್ ಇದ್ದಾಗ 3 ಜನ ಹೀರೋಯಿನ್ಸ್ ಇದ್ದಾಗ ಹೆಂಗೆ ಅನಿಸುತ್ತೆ, ಏನು ಆ ಡಿಫ್ರೆನ್ಸು? ಆದರೆ 3 ಜನನು ಒಟ್ಟಿಗೆ ಬಂದಾಗ ಬೇರೆ ಡಿಫ್ರೆನ್ಸು. ಈ ಸಿನಿಮಾದಲ್ಲಿ ಆ ಡಿಫ್ರೆನ್ಸ್. ಹೌದು ಹೌದು, 3 ಜನ ಒಟ್ಟಿಗೆ ಬಂದಾಗ ಏನಾಗುತ್ತೆ, 3 ಜನ ಹೇಗೆ ಹ್ಯಾಂಡಲ್ ಆಗುತ್ತೆ, ಇಲ್ಲ ಅವರು ಇವನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೊಂದು. ಓಕೆ ಓಕೆ. ಅದು ಬಿಟ್ಟರೆ ಸ್ಕ್ರೀನ್ ಪ್ಲೇಯಲ್ಲಿ ಕಥೆಯಲ್ಲಿ ಬೇರೆ ಬೇರೆ ಟೈಮಲ್ಲಿ ಬರ್ತಾರೆ, ಆಮೇಲೆ ಒಟ್ಟಿಗೆ ಬರ್ತಾರೆ, ಆ ಥರ ಇದೆ. ಒಂಥರ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇರುತ್ತೆ ಪ್ರತಿಯೊಂದು ಸೀನು. ಹೀರೋಯಿನ್ ಬಂದಾಗೆಲ್ಲ ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇರುತ್ತೆ, ಇವನೇನು ಮಾಡ್ತಾವನೆ, ಅವಳೇನು ಮಾಡ್ತಾ, ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನೀವು ಯೂಶ್ವಲಿ ಕ್ಯಾಶುವಲ್ ಆಗಿ ಅಷ್ಟು ಜಾಲಿ ಇರ್ತೀರ ಸರ್, ಇನ್ನು ಸಿನಿಮಾದಲ್ಲಿ ಇಷ್ಟು ಮಜಾ ಮಾಡಲಿಕ್ಕೆ ಸ್ಕ್ರಿಪ್ಟ್ ಅವಕಾಶ ಕೊಟ್ಟಾಗ ಹೆಂಗಿರ್ಬೇಡ, ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಕ್ರೀನ್? ಫುಲ್ ಔಟ್ ಆ್ಯಂಡ್ ಔಟ್ ಫನ್ ಫಿಲ್ಮ್. ಇವರು ಯಾವ ಹೆಂಗೆ ಹೇಳ್ಬೋದು ನಿಮಗೆ, ಒಂದು ಓಪನಿಂಗ್ ಸೀನಿಂದ ಎಂಡ್ ಸೀನ್ವರೆಗೂ ಒಂದು ಥ್ರಿಲ್ ಹೋಗುತ್ತೆ, ಫನ್ ಫನ್ ಥ್ರಿಲ್ ಆ್ಯಂಡ್ ಕ್ಯಾರೆಕ್ಟ್ರಿಗೆ ಏನು ಗೊತ್ತಿರಲ್ಲ ಅಲ್ಲಿ, ಬಟ್ ಆಡಿಯನ್ಸ್ಗೆ ಕ್ಲಾರಿಟಿ ಇರುತ್ತೆ ಇದೇ ಇದೇ ನಡೀತಾ ಇದೆ ಅಂತ. ಸೊ ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನಿಂಗ್ ವಿತ್ ಲಾಟ್ ಆಫ್ ಕಾಮಿಡಿ. ಓಕೆ, ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಸರ್. ಪರ್ಸ್ನಲಿ ನನಗೂ ಆ್ಯಕ್ಷನ್ ಅಂದರೆ ಭಾಳ ಇಷ್ಟ. ಓಕೆ, ಬಟ್ ಸಾಂಗ್ ಚೆನ್ನಾಗೇ ಇರಬೇಕು, ಕೂರಿಸ್ಬೇಕು ಅಂದರೆ ನೀವು ಡ್ಯಾನ್ಸ್ ಇರಬೇಕು, ಇಲ್ಲ ಟ್ಯೂನು ಚೆನ್ನಾಗೇ ಇರಬೇಕು. ಆ್ಯಕ್ಷನ್ ಹಂಗಲ್ಲ, ಕಥೆ ಜೊತೆ ಇದ್ದರೆ ಕೂತ್ಕೊಂಡು ನೋಡ್ತಾರೆ. ಸೊ ಬೇಸಿಕಲಿ ಆ್ಯಕ್ಷನ್ ಅಂದರೆ ಎಲ್ರಿಗೂ ಇಷ್ಟ, ಎಕ್ಸ್ಪೆಷಲಿ ನಮ್ಮ ಥರ ಸೌತ್ ಇಂಡಿಯನ್ ಫಿಲ್ಮ್ಸ್
ನಮ್ಮ ಫಿಲ್ಮು, ನಾವು ಹುಟ್ಟಿದ್ಮೇಲೆ ನೋಡ್ಕೊಂಡು ಬೆಳೆದಿರೋ ಸಿನಿಮಾ ಎಲ್ಲ ಆ್ಯಕ್ಷನ್ ಸಿನಿಮಾಸು, ಅದ್ರ ಜೊತೆ ಲವ್ ಸ್ಟೋರೀಸು. ಇನ್ನು ಇವಾಗ ನಾವು ನಿಮ್ಮ ಹಿಂದಿನ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದ್ರೆ ಅಳಿಸಿ ಕಣ್ಣೊದ್ದೆ ಮಾಡಿ ಕಳಿಸ್ಬಿಟ್ಟಿದ್ದೀರ ಸರ್ ಜನರನ್ನ. ಬಟ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡುವಾಗ ಗೊತ್ತಾಯಿತು ಅಷ್ಟು ನಕ್ಕಿ ಕಣ್ಣಲ್ಲಿ ನೀರು ಬಂದು ಹೊರಗೆ ಬರೋ ಥರ ಸೀಕ್ವೆನ್ಸ್. 100% ವಿಜಯ್ ಅವರ ಓಕೆ, ಲಾಸ್ಟ್ 15-20 ನಿಮಿಷ ನಕ್ಕು ನಕ್ಕು ಸಾಕಾಗಬೇಕು, ಆ ಥರ ಇದೆ ಕ್ಲೈಮ್ಯಾಕ್ಸ್. ಇದರಲ್ಲೂ ಆ್ಯಕ್ಷನ್ ಇತ್ತು, ಎಮೋಷನ್ ಇತ್ತು ಕ್ಲೈಮ್ಯಾಕ್ಸಲ್ಲಿ. ದೆನ್ ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಔಟ್ ಆ್ಯಂಡ್ ಔಟ್ ಫನ್ಗೆ ಹೋಗ್ಬಿಡೋಣ, ಆಚೆ ಬರ್ತಾ ಎಲ್ಲ ಕ್ಲಾಪ್ ಮಾಡ್ಕೊಂಬರ, ಏ ಮಜಾ ಇದೆ, ಏ ಗುರು ಖುಷಿ ಆಯಿತು ಪಿಕ್ಚರ್, ಒಳ್ಳೆ ಟ್ವಿಸ್ಟು ಟರ್ನ್ ಇಟ್ಟವರಪ್ಪ ಅನ್ನಬೇಕು ಅಂತೇಳಿ ಮಾಡಿದ್ವಿ. ಸೊ ದಟ್ ಲಾಸ್ಟ್ 12-14 ಮಿನಿಟ್ಸ್ ವಿಲ್ ಬಿ ಲಾಫ್ಟರ್ ರೈಟ್, ಸಿಕ್ಕಾಪಟ್ಟೆ ನಗು ಬರುತ್ತೆ, ಒಂದು ಟೆನ್ಷನ್ ಟೆನ್ಷನ್ ಆಗುತ್ತೆ, ಅದು ಇದೆ, ಚೆನ್ನಾಗಿದೆ. ಏನೆಲ್ಲ ಹೊಸದಾಗಿ ಟ್ರೈ ಮಾಡಿರೋದು ಸರ್ ಈ ಸಿನಿಮಾದಲ್ಲಿ? ಇಲ್ಲ, ಟ್ರೈ ಮಾಡಿದ್ದಾರೆ ಮಹೇಶ್ ಅವರು. ಸೊ ಓಪನಿಂಗ್ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಇರುತ್ತೆ, ಅದೆಲ್ಲ ಇವರು ಬೇರೆ ಥರ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸು ಅಷ್ಟೇ, 2-3 ಥರ ಮಾಡ್ಕೊಂಡಿದ್ರು. ಔಟ್ ಆ್ಯಂಡ್ ಔಟ್ ಡೈಲಾಗ್ ಓರಿಯೆಂಟು ಫನ್ ಹೋಗೋಣ ಅಂತೇಳಿ ಅದು ಮಾಡಿದ್ದಾರೆ. ಇಂಟ್ರೋಲ್ ಬ್ಲಾಕ್ ಇಸ್ ವೆರಿ ನೈಸ್ ಇವರ್, ಇಂಟ್ರೋಲ್ ಬ್ಲಾಕ್ ವಿಲ್ ಬಿ ಲೈಕ್ ಲಿಟಲ್ ಬಿಟ್ ಆಫ್ ಶಾಕರ್. ಕೇಳ್ಪಟ್ಟೆ ನಾನು ಅದ್ರ ಬಗ್ಗೆ, ನೀವು ಸಿಕ್ಕಾಬಟ್ಟೆ ಎಕ್ಸೈಟ್ ಆದ್ರಂತೆ ಸ್ಟೋರಿ ನರೇಷನ್. ನನಗೆ ನಿಂತ್ಕೊಂಡ್ಬಿಟ್ಟಿದ್ರು ಇದು ಭಾಳ ಚೆನ್ನಾಗಿದೆ ಇದು ಇಂಟ್ರೋಲ್ ಬ್ಲಾಕ್ ಅಂತ. ಸಖತ್ತಾಗಿ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಕತೆ ಹೇಳ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವ್ರು ಹಿಂಗೆ ಮಾಡಿರ್ತಾರೆ ಅಂತ. ಸೊ ಆ ಥರ ಮಾಡಿದ್ದಾರೆ, ಹೊಯ್ ನಿಲ್ಸಿ ಇದು ಚೆನ್ನಾಗಿದೆ ಇದು ಇಟ್ಕೊಳ್ಳಿ ಇದು ಇಟ್ಕೊಳ್ಳಿ ಅಂದೆ. ಓಕೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫನ್ನಲ್ಲೇ ಒಂದು ಟ್ವಿಸ್ಟ್ ಥರ ಹೋಗುತ್ತೆ. ಓ ಇವ್ನು ಹೀಗ ಅಂತ ಅನ್ಕೋತೀವಿ, ಆಮೇಲೆ ಓ ಇವ್ನು ಹೀಗಲ್ಲ ಅವಳು ಹೀಗ ಅಂತ. ಸೊ ಆ ಥರ ಟ್ವಿಸ್ಟ್ ಹೋಗುತ್ತಿದೆ. ಓಕೆ, ಇನ್ನು ಹೀರೋಯಿನ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, 3 ಜನ ಇದ್ದಾರೆ, ಅವ್ರ 3 ಜನದ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ 3 ಜನ ಚೆನ್ನಾಗಿ ಮಾಡಿದ್ದಾರೆ, ರಚನಾ ಅವರು, ಅತಿಥಿ ಅವರು ಆ್ಯಂಡ್ ಮೇಘಾ ಅವರು, 3 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಎಂಟೈರ್ ಮೂವಿ ಬಗ್ಗೆ ಸರ್, ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋದು ಹೇಳ್ತಾ ಇದ್ದೀರಾ, ಮತ್ತೊಮ್ಮೆ ಈಗ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರಕ್ಕೆ ರೆಡಿ ಆಗಿದ್ದಾರೆ. ವಿಜಯರು ನಾನು ಯಾವಾಗಲೂ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಅಲ್ಲ, ಅದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫನ್ ಸಿನಿಮಾ ಆಗಿರ್ಬೋದು, ಇಲ್ಲ ಲವ್ ಸ್ಟೋರಿ ಆಗಿರ್ಬೋದು, ಇಲ್ಲ ಆ್ಯಕ್ಷನ್ ಆಗಿರ್ಬೋದು, ಯಾವುದಾದ್ರೂ ಅದೊಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಅಂದರೆ ಒಟ್ಟಾರೆಯಾಗಿ ಫ್ಯಾಮಿಲಿ ಬಂದು ಪಿಕ್ಚರ್ ನೋಡಬೇಕು, ಎಲ್ಲೂ ಮುಜುಗರ ಆಗಬಾರ್ದು. ಥ್ರಿಲ್ ಅಂದರೆ ಥ್ರಿಲ್ ಇರಬೇಕು ಫ್ಯಾಮಿಲಿಗೆ, ಕಾಮಿಡಿ ಅಂದರೆ ಕಾಮಿಡಿ ಇರಬೇಕು. ಸೊ ನಾನು ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಓಕೆ, ಈಗ ಸಿನಿಮಾ ಹೆಸರು 3BB ರೈಡಿಂಗ್ ಆಗಿರೋದ್ರಿಂದ ಸರ್, ನಿಮಗೆ ಒಂದಷ್ಟು ಕ್ವಶನ್ ಕೇಳಬೇಕಂತ ಬಂದಿದೆ ನನಗೆ. ಹೇಳಿ. ಸೊ ಅದನ್ನು ಕೇಳಿಬಿಡ್ತೀನಿ, ನಿಮ್ಮ 3BB ರೈಡಿಂಗ್ ಮೆಮೊರಿ ಯಾವುದಾದ್ರೂ ಇದೆಯಾ? ಇದೆ ಇದೆ ಇದೆ. ಯಾವ ಟೈಮ್? ಕಾಲೇಜ್ ಡೇಸಲ್ಲಿ. ಹಾಂ, 3BB ರೈಡಿಂಗ್ ಎಲ್ಲ ತುಂಬ ಮಾಡಿದ್ದೆ. ಏನಾಗಿತ್ತು ಸರ್? ಅಂದರೆ 3BB ರೈಡಿಂಗ್ ಕಾಲೇಜ್ ಡೇಸಲ್ಲಿ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ, ಎಲ್ಲಾದರೂ ತೋಟದ ಮನೆಗೆ ಪಾರ್ಟಿಗೆ ಹೋಗ್ಬೇಕಾದ್ರೆ, ಅದು ಈಗ ನೋಡಿ 3 ಬೈಕ್ ಇರೋದು, ಒಂದು 10 ಜನ ಇರ್ತಿದ್ವಿ. ಸೊ 10 ಜನ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಹೋಗಲೇಬೇಕಲ್ಲ. 3BB ರೈಡಿಂಗ್ ಎಲ್ಲ ಹೋಗಿದ್ದೀನಿ, ಯಾವತ್ತೂ ಸಿಗಾಕೊಂಡಿಲ್ಲ, ಯಾವತ್ತೂ ಸಿಗಾಕೊಂಡಿಲ್ಲ. ಈ ಲೈಸೆನ್ಸ್ ತರಕ್ಕೆ ಹೋಗೋ ದಿನ ಇತ್ತು ನಮ್ಮದು, ರಾಜಾಜಿನಗರದಲ್ಲಿ RTO. ಯಾವತ್ತೂ ಸಿಕ್ಕಾಕೊಂಡಿಲ್ಲ, ಅಷ್ಟು ದಿನ ಈ ಲೈಸೆನ್ಸ್ ತರಕ್ಕೆ ಹೋಗೋ ದಿನ ಸಿಕ್ಕಾಕೊಂಡೆ. ಸೊ ಕರ್ಮ ಅಂತಾರಲ್ಲ, ಸೊ ನೀವೇನೇ ಮಾಡಿದ್ರೆ ಇಲ್ಲಿ ತೀರಿಸಲೇಬೇಕು. ಅವತ್ತು ನಾನು ಅವತ್ತು ಸಿಕ್ಕಾಕೊಳ್ಳಲ್ಲ ಅನ್ಕೊಂಡಿದ್ದೆ, ಅವತ್ತೇ ಸಿಕ್ಕಾಕೊಂಡೆ. ಎಲ್ಲೆಲ್ಲಿ ತೊಗೊಂಡಿದ್ದೀರ ಅಂದರೆ 3BB ರೈಡಿಂಗ್ ಪ್ಲಸ್ ಲೈಸೆನ್ಸ್ ಇಲ್ಲ, ಎರಡು 150 ರೂಪಾಯಿ 100 ರೂಪಾಯಿನೂ ಕಟ್ಟಿದ್ವಿ. ಸೊ ಇವಾಗ ಬಟ್ ಅದೇನಾದರೂ ತಪ್ಪೆ ಸರ್, ಮೋಜು ಮಸ್ತಿ ಎಲ್ಲ ಆ ಟೈಮಲ್ಲಿ ಹೌದಲ್ವಾ? ಬಟ್ ಇವಾಗ 3BB ರೈಡಿಂಗ್ ತಪ್ಪೆ. ಹಾಂ, ಅದು ಓಕೆ. ಇವಾಗ ಕಾರು ಅಥವಾ 2-wheeler ಅಂತ ಬಂದರೆ ಗಣೇಶ್ವರಿಗೆ ತುಂಬ ಕಂಫರ್ಟಬಲ್ ಅಥವಾ ತುಂಬ ಇಷ್ಟ ಅಂದರೆ ಬೈಕ್ ಇಷ್ಟ 2-wheeler ಅಷ್ಟೇ ಇವತ್ತಿಗೆ. ಓಕೆ, ಯಾರಿಗಾದರೂ ಆವಾಜ್ ಹಾಕಿದ್ದೀರಾ ಸರ್, ಈಗ ಆ ಏಜಲ್ಲಿ ನೀವು ಹೋದಾಗ ಬೈಕ್ ಓಡಿಸ್ಕೊಂಡು ಹೋಗಬೇಕಾದ್ರೆ, ಯಾರಾದರೂ ಸೈಡ್ ಕೊಡೋದು ಲೇಟ್ ಮಾಡಿದ್ರೆ, ಸಿಗ್ನಲ್ ಬಿಟ್ಟ ಮೇಲೂ ಅಲ್ಲೇ ನಿಂತಿದ್ರೆ, ಒಂದು ಆವಾಜ್ ಹಾಕೋದು ಇಂಥದ್ದೆಲ್ಲ ಅಂತವೆಲ್ಲ ಮಾಡೇ ಇರ್ತೀವಲ್ಲ, ಮಾಡಿದ್ದೀನಿ ಅವೆಲ್ಲ. ಫೈನ್, ಈಗ ನೀವು 2-wheeler ಕಲಿಯೋವಾಗ ಎದ್ದಿದ್ದು ಬಿದ್ದಿದ್ದು ಏನಾದರೂ ನೆನಪಿದೆಯಾ ಅಂತ ಒಬ್ರು ಕೇಳಿದ್ದಾರೆ. ಬೀಳದೆ 2-wheeler ಕಲಿಯೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಬಿದ್ದಿದ್ದೀನಿ, ಸರಿ ಬಿದ್ದಿದ್ದೀನಿ, ಬೈಕ್ ಒಂದು ಕಡೆ ನಾನು ಕಡೆ ಎಲ್ಲ ಬಿದ್ದಿದ್ದೀವಿ. ತುಂಬ ನಗಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಕರಿತೀರಾ ಸರ್ ಥಿಯೇಟರ್ಗೆ? ಒಂದು ಔಟ್ ಆ್ಯಂಡ್ ಔಟ್ ಫನ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಮಾಡಿದ್ದೀವಿ 3BB ರೈಡಿಂಗ್. ಭಾಳನೇ ಒಂದು ನಿಮಗೆ ಖುಷಿ ಕೊಡುತ್ತೆ ಸಿನಿಮಾ, ಸಂತೋಷ ಕೊಡುತ್ತೆ. ಒಟ್ಟಾರೆ ಫ್ಯಾಮಿಲಿ ಒಟ್ಟಿಗೆ ಬಂದು, ನಿಮ್ಮ ಸ್ನೇಹಿತರೊಟ್ಟಿಗೆ ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್ ನಿಮ್ಮ 3BB ರೈಡಿಂಗಿಗೆ ಕೂಡ. ನಾವು ನಗೋದಕ್ಕೆ ರೆಡಿಯಾಗಿ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗ ಸಿಲ್ವರ್ ಸ್ಕ್ರೀನಲ್ಲಿ ಬರಲಿ. ನಿಮ್ಮ ಇಷ್ಟು ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.